ನಾನು ಮನೇನ ಈಗ ನೆನ್ನೆ ಕೊಟ್ಟಿದ್ದಾರೆ, ಧನ್ಯವಾದಗಳು. ಕೊಟ್ಟದ್ದು ತಪ್ಪೇನಲ್ಲ, ಕುಮಾರಸ್ವಾಮಿಯವರು ಒಂದಷ್ಟು ಜನ ಪರಿಹಾರ ಕೊಟ್ಟಿದ್ದಾರೆ, ಕೊಡಲಿ, ಸಂತೋಷ. ಆದರೆ ಅವ್ರು ಮಾತನಾಡೋನಾಗ ನಾಗಮಂಗಲ ಜನಕ್ಕೆ ಶಾಂತಿ ಇನ್ನು ಮಾಡೋದಕ್ಕೆ ಸಂದೇಶ ಕೊಡಬೇಕೇ ವಿನಃ ಇದು ರಾಜಕಾರಣ. ನೀವು ಹೇಳ್ತೀರಾ ಲಕ್ಷ್ಮಣ ಕೊಟ್ಟದ್ದು, ಲಕ್ಷ್ಮಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಒಬ್ಬ ಡೆಪ್ಯುಟೇಟ್ ಕ್ಯಾಂಡಿಡೇಟು, ದೇಶ ಆಳದ ಫ್ಯಾಮಿಲಿ, ರಾಜ್ಯ ಆಳದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಇದು ರಾಜಕಾರಣ, ಇದು ಸಿ ಎಂ ಇಳಿಸೋದಕ್ಕೆ ಇದೆಲ್ಲ ಕುತಂತ್ರ, ಇದೆಲ್ಲ ಹೇಳ್ಬೇಕೇನ್ರಿ? ನನಗೆ ಸತ್ಯ ಹೇಳ್ತೀನಿ ನಿಮಗೆ, ನೀವೆಲ್ಲ ನಮ್ಮ ಹುಡುಗರಿದ್ದೀರಾ, ನೀವು ಸಹ ಇದಕ್ಕೆ ಇವೆಲ್ಲ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಸಹಕಾರ ಕೊಡ್ತಾ ಇದ್ದೀರಾ, ನನಗೆ ಅರ್ಥ ಆಗುತ್ತೆ. ಸೊ ಈ ವೈಯಕ್ತಿಕವಾದ ಇದನ್ನು ಅನಿವಾರ್ಯ ಎಷ್ಟು ಮಾಡಬೇಕೋ ಅಷ್ಟು ಮಾಡೋದು ಎಲ್ರದ್ದು ಕರ್ತವ್ಯ. ಬಟ್ ಕುಮಾರಸ್ವಾಮಿಯವ್ರ ಹೇಳಿಕೆಗೆ ನನ್ನ ಹೇಳಿಕೆ ಕೊಡಲಿಕ್ಕೆ ರಿಯಾಕ್ಟ್, ನಾನು ಹೆಂಗೆ ನಾ ಮಂಡ್ಯ ಜಿಲ್ಲೆ ಲೀಡರ್ಗಳಿಗೆ ರಿಯಾಕ್ಟ್ ಮಾಡಲ್ವೋ, ಹಂಗೆ ಮಾಡದೇ ಇರೋದೇ ಸೂಕ್ತ ಅಂತ ನನಗನ್ನಿಸುತ್ತೆ. ಒಂದು ಟೀಮ್ ಆ್ಯಕ್ಟಿವ್ ಆಗಿದೆಯಂತಲ್ಲ ಸರ್, ನೋಡ್ರಿ ಎಲ್ಲ ಈಗ ವಿಜೇಂದ್ರನ ಎಷ್ಟು ಜನ ಒಪ್ಪವ್ರೆ, ಅಶೋಕನ ಎಷ್ಟು ಜನ ಒಪ್ಪವ್ರೆ, ಬಸವರಾಜ ಬೊಮ್ಮಾಯಿನ ಎಷ್ಟು ಜನ ಒಪ್ಪವ್ರೆ? ಒಂದು ಮನೆ ಅಂದಮೇಲೆ, ಒಂದು ಪಕ್ಷ ಅಂದಮೇಲೆ, ಒಂದು ಸಂಘಟನೆ ಅಂದಮೇಲೆ ನಕಾರ ವ್ಯತ್ಯಾಸ ಇರುತ್ತೆ. ದಯಮಾಡಿ ನಮ್ಮಲ್ಲಿ ಏನೇ ಅಲ್ಲಿ ಇಲ್ಲಿ ಯಾರೋ ಮಾತನಾಡಿದ್ರು, ಸಿ ಎಮ್ಮು ಸಿದ್ದರಾಮಯ್ಯನವರು ಒಟ್ಟಿಗೆ ಇರ್ತಕ್ಕಂಥದ್ದು ನೀವು ಇನ್ನೂ ಒಂದು ಸಲ ಎಕ್ಸಾಮಿನ್ ಮಾಡಬೇಕಾ? ಎಲ್ಲರ ಯಾವುದಾರ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರೋದು ನೋಡಿದ್ದೀರಾ? ಕಳೆದ 6 ವರ್ಷ ಪಕ್ಷ ಕಟ್ಟಕ್ಕೆ, ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ, ಲೋಕಸಭಾ ಚುನಾವಣೆಗೆ, ಮುಖ್ಯಮಂತ್ರಿ ಸ್ಥಾನ ತಗೊಳ್ಳಿಕ್ಕೆ, ಎಲ್ಲರ ಒಂದು ಕಡೆ ಅವರಿಬ್ಬರಲ್ಲಿ ಡಿಫ್ರೆನ್ಸ್ ನೋಡಿದ್ದೀರಾ? ನೋಡ್ರಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇಲ್ಲ. ಮುಖ್ಯಮಂತ್ರಿ ಖಾಲಿ ಇದ್ರೆ ತಾನೇ ಮುಖ್ಯಮಂತ್ರಿ ಮೇಲೆ ಫೈಟ್ ಮಾಡೋದು? ಏನು ಹೇಳ್ತಾರೆ ಕೆಲವರು, ಆ ಥರದ ಅವಕಾಶ ಬಂದರೆ ನಾನು ಇದ್ದೀನಿ ಅಂತಾರೆ. ಅದನ್ನ ತಪ್ಪು, ಅದು ಅಪರಾಧ, ಇದು ಯಾಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕೆ ಹೋಗ್ಬೇಕು? ಅದರ ಅವಶ್ಯಕತೆಯೇ ಇಲ್ಲ. ಮುಖ್ಯಮಂತ್ರಿ ಖಾಲಿ ಇಲ್ಲದೇ ಇದ್ದಾಗ ನಾನು ಒಬ್ಬ ಆಸೆ ಇದ್ದೆ ಅಂತ ಅಂದರೆ ಹೇಳ್ಕೊಳ್ಳಿ ಬಿಡಿ, ಆಸೆ ಇದ್ದರೆ ಅಪರಾಧ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಬಟ್ ಯಾವ ಕಾರಣಕ್ಕೂ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಸೊ ಇರ್ತಕ್ಕಂಥ BJP ಜನತಾದಳ ಇದಲ್ಲ, ಅವರು ಇದನ್ನು ಸಟ್ರೇಟ್ ಮಾಡ್ಕೊಂಡು ಹೋಗಲಿ ಬ್ರದರ್. ಮತ್ತು ಈ ನಾಗಮಂಗಲ ಅವರೆಲ್ಲರಿಗಿಂತ ನನಗೆ ಬೇಕು. ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದು. ಈ 30 ವರ್ಷ 1994 ರಿಂದ 2004 30 ವರ್ಷ ನಾನು ಸತತವಾಗಿ ಈ ಕ್ಷೇತ್ರದ ಜನರ ಜೊತೆ ಬರ್ತಿದ್ದೀನಿ. ಈ ಕ್ಷೇತ್ರದ ಒಂದೊಂದು ಕಲ್ಲು ಏನಾದರೂ ಅಭಿವೃದ್ಧಿ ಆಗಿದ್ದರೆ ಅದಕ್ಕೆ ಚೆಲುವರಾಯಸ್ವಾಮಿ. ನಾಗಮಂಗಲದಲ್ಲಿ ಇಷ್ಟರೊಳಗೆ ನೋಡ್ಕೊಂಬನ್ನಿ ನೀವು ಯಾರಾದ್ರೂ, ನಾನು 30 ವರ್ಷದಲ್ಲಿ ಮಾಡಿರೋದು ಬಿಟ್ಟು ಉಳಿದಿರೋ ಏನಾರೂ ಮಾಡಿದ್ದಾರೆ? ಜನಕ್ಕೆ ಕಾರ್ಯಕ್ರಮ ಕೊಡೋದಾಗಲಿ, ಕುಡಿಯೋ ನೀರು ಕೊಡೋದಾಗಲಿ, ಆಸ್ಪತ್ರೆ ಕೊಡೋದಾಗಲಿ, ಶಿಕ್ಷಣ ವ್ಯವಸ್ಥೆ ಕೊಡೋದಾಗಲಿ, ಆಟ್ಲು ಕೊಡೋದಾಗಲಿ, ಸೊ ಪ್ರತಿ ಒಂದು ವಿಚಾರದಲ್ಲೂ ಈ ಕ್ಷೇತ್ರದಲ್ಲಿ ನನ್ನನ್ನು ಬಿಟ್ಟು ಇವ್ರು ಏನಾದ್ರೂ ಮಾಡಿದ್ದೀನಿ ಅಂದರೆ ನಾನು ಅವ್ರ ಪಾದಕ್ಕೆ ಈಗಲೇ ನಮಸ್ಕಾರ ಮಾಡ್ತೀನಿ. ಅಟೆಂಡ್ ಮಾಡಿರೋನು ಈ ಕ್ಷೇತ್ರ ಜನಕ್ಕೆ ನೆಮ್ಮದಿ ಹಾಳು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದೇ ಇಲ್ಲ. ಯಾರು ಪ್ರಯತ್ನ ಮಾಡಿದ್ರು ನಾನು ಸರಿಪಡಿಸ್ತೀನಿ.